ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವಂತ ಒಂದು ಮಾಹಿತಿ ಯಾವುದಪ್ಪ ಅಂತಂದ್ರೆ ಅಮ್ ಆದ್ಮಿ ಭೀಮಾ ಯೋಜನೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ। ಈ ಅಮ್ ಆದ್ಮಿ ಭೀಮಾ ಯೋಜನೆ ಅನ್ನೋದು ಏನಿದೆ ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್ ಆಗಿದೆ ಅಂತಾನೆ ಹೇಳಬಹುದು। ಈ ಒಂದು ಅಮ್ ಆದ್ಮಿ ಭೀಮಾ ಯೋಜನೆ ಅನ್ನೋದು ಒಂದು ಬಡ ಜನಕ್ಕಾಗಿ ಒಂದು ಜಾರಿಗೆ ತಂದಿರುವಂತ ಒಂದು ಯೋಜನೆ ಆಗಿದೆ ಅಂತಾನೆ ಹೇಳಬಹುದು। ಅಂದ್ರೆ ಬಡವರು ಏನಿರ್ತಾರೆ, ಬಡ ಜನ ಏನಿರ್ತಾರೆ ಅಂತವರು ಈ ಒಂದು ಸ್ಕೀಮ್ ನಲ್ಲಿ ಜಾಯಿನ್ ಆದರೆ ಅಂದ್ರೆ ಒಂದು ವರ್ಷಕ್ಕೆ ಕೇವಲ 100 ರೂಪಾಯಿ ಅಥವಾ 160 ರೂಪಾಯಿ ಕಟ್ಟೋದ್ರ ಮುಖಾಂತರ ಇವರಿಗೆ 75,000 ರೂಪಾಯಿದೊಳಗೆ ಹಣ ಬರುತ್ತೆ ಅಂತಾನೆ ಹೇಳಬಹುದು। ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಈ ಅಮ್ ಆದ್ಮಿ ಭೀಮಾ ಯೋಜನೆ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ। ಅಂದ್ರೆ ಅಮ್ ಆದ್ಮಿ ಭೀಮಾ ಯೋಜನೆಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಬಡ ಜನರು, ಹಾಗೂ ಅದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತವೆ, ಹಾಗೂ ಅಮ್ ಆದ್ಮಿ ಭೀಮಾ ಯೋಜನೆಗೆ ಒಂದು ವರ್ಷಕ್ಕೆ ಬಡವರು ಏನಿದ್ದಾರೆ ದುಡ್ಡು ಎಷ್ಟು ಕಟ್ಟಬೇಕಾಗುತ್ತೆ, ಹಾಗೂ ಈ ಒಂದು ಯೋಜನೆಗೆ ಬಡ ಜನರು ಸೇರಿದ ಮೇಲೆ ಅವರಿಗೆ ಯಾವ ರೀತಿ ಎಷ್ಟೆಲ್ಲ ಹಣ ಬರುತ್ತೆ ಅನ್ನೋದನ್ನು ಸಂಪೂರ್ಣವಾದಂಥ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ। ನೀವೇನಾದರೂ ಇನ್ನೂ ನನ್ನ ಒಂದು ಸೆಕೆಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನನ್ನ ಸೆಕೆಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಬೋದು। ಯಾಕಂದರೆ ಇದೇ ರೀತಿಯ ಜನಕ್ಕೆ ಅನುಕೂಲ ಆಗುವಂಥ ವಿಡಿಯೋಗಳನ್ನ ನೋಡ್ಬೇಕಂದ್ರೆ ನೀವು ನನ್ನ ಸೆಕೆಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ। ನೋಡಿ ಫ್ರೆಂಡ್ಸ್, ಇಲ್ಲಿ ಬಡವರು ಏನಿರ್ತಾರೆ ಅಮ್ ಆದ್ಮಿ ಭೀಮಾ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸೋದ್ರಿಂದ ಅವರಿಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ, ಅಂದರೆ ಏನೆಲ್ಲ ಲಾಭಗಳು ಸಿಗ್ತವೆ ಅನ್ನೋದನ್ನು ನಾನು ಇಲ್ಲಿ ಮೊದಲಿಗೆ ತಿಳಿಸ್ಕೊಡ್ತೀನಿ। ಅಂದರೆ ಬಡವರು ಏನಿರ್ತಾರೆ ಅವರು ಅಮ್ ಆದ್ಮಿ ಭೀಮಾ ಯೋಜನೆಗೆ ಒಂದು ಸೇರೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಯಾರು ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೋ, ಅಂದರೆ ಯಾರು ಈ ಒಂದು ಯೋಜನೆಗೆ ಸೇರಿರ್ತಾರೋ ಅಂಥವ್ರು ಏನಾದರೂ ನೈಸರ್ಗಿಕವಾಗಿ ಸಾವನ್ನು ಅಪ್ಪಿದರೆ ಅವ್ರಿಗೆ 30,000 ರೂಪಾಯಿವರೆಗೆ ಅವರ ಒಂದು ನಾಮಿನಿಗೆ ಹಣ ಬರುತ್ತೆ ಅಂತಲೇ ಹೇಳ್ಬೋದು। ಒಂದು ವೇಳೆ ಅವರು ಅರ್ಜಿ ಸಲ್ಲಿಸಿರ್ತಾರಲ್ಲ, ಯಾರು ಒಂದು ಏನು ಅಮ್ ಆದ್ಮಿ ಭೀಮಾ ಯೋಜನೆಗೆ ಸೇರಿದವರು ಏನಿರ್ತಾರಲ್ಲ ಅವರೇನಾದರೂ ಆಕಸ್ಮಿಕವಾಗಿ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ರೆ ಅಂಥವರಿಗೆ ಅವರ ಒಂದು ನಾಮಿನಿಗೆ 75,000 ರೂಪಾಯಿ ಹಣ ಬರುತ್ತಂತಲೇ ಹೇಳ್ಬೋದು। ಹಾಗೂ ಅದೇ ರೀತಿಯಾಗಿ ಒಂದು ಏನಾದರೂ ಆಕ್ಸಿಡೆಂಟ್ ಆಗಿ ಡಿಸಬಿಲಿಟಿ ಆಯ್ತಪ್ಪ ಅಂತಂದರೆ, ಅಂದರೆ ಡಿಸಬಿಲಿಟಿ ಅಂತಂದರೆ ಯಾವ ರೀತಿ ಒಂದು ಕೈ ಅಥವಾ ಒಂದು ಕಾಲು ಹೋಗ್ಬಿಡ್ತು ಮತ್ತು ಅಥವಾ ಒಂದು ಕಣ್ಣು ಹೋಗ್ಬಿಡ್ತು, ಒಂದು ಕಿವಿ ಹೋಗ್ಬಿಡ್ತು, ಆ ಥರ ಏನಾದರೂ ಡಿಸಬಿಲಿಟಿ ಆಯ್ತಪ್ಪ ಅಂತಂದರೆ ಅವರ ಒಂದು ನಾಮಿನಿಗೆ ಅಥವಾ ಅವರ ಒಂದು ಫ್ಯಾಮ್ಲಿಗೆ 37,500 ರೂಪಾಯಿ ಅಮೌಂಟು ಬರುತ್ತಂತಲೇ ಹೇಳ್ಬೋದು। ಹಾಗೂ ಅದೇ ರೀತಿಯಾಗಿ ಶಾಶ್ವತವಾಗಿ ಒಟ್ಟು ಅಂಗವೈಕಲ್ಯ ಆದರೆ, ಅಂದರೆ ಟೋಟಲ್ ಆಗಿ ಆಕ್ಸಿಡೆಂಟ್ ಆಗಿಬಿಡ್ತಪ್ಪ ಅಂಥ ಸಂದರ್ಭದಲ್ಲಿ ಎರಡು ಕಾಲು ಹೋಗ್ಬಿಟ್ಟು ಇನ್ನೇನು ದುಡಿಯೋಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿ ಏನಾದರೂ ಬಂತಪ್ಪ ಅಂತಂದರೆ ಈ ಯೋಜನೆಗೆ ಯಾರು ಸೇರುತ್ತಾರೋ ಅಂಥವ್ರಿಗೆ 75,000 ರೂಪಾಯಿ ಹಣ ಬರುತ್ತಂತಲೇ ಹೇಳ್ಬೋದು। ಹಾಗೂ ಅದೇ ರೀತಿಯಾಗಿ ಅವರ ಒಂದು ಯಾರು ಈ ಒಂದು ಯೋಜನೆಗೆ ಸೇರುತ್ತಾರೆ ಅವ್ರಿಗೇನಾದರೂ ಮಕ್ಕಳಿದ್ರಪ್ಪ ಅಂತಂದರೆ ಅವರ ಒಂದು ಮಕ್ಕಳ ಎಜುಕೇಷನಿಗೆ ಕೂಡ ಇಲ್ಲೇ ಅನುಕೂಲ ಆಗುತ್ತೆ। ಅದು ಯಾವ ರೀತಿಯಪ್ಪ ಅಂತಂದರೆ ಪ್ರತಿ ತಿಂಗಳ, ಅಂದರೆ ಮಕ್ಕಳು ಏನಾದರೂ ಇಬ್ಬರು ಇದ್ರಪ್ಪ ಅಂದರೆ ಅವರ ಒಂದು ಎಜುಕೇಷನ್ಗೆ ಪ್ರತಿ ತಿಂಗಳ 100 ರೂಪಾಯಿ ಕೊಡ್ತಾರಂತಲೇ ಹೇಳ್ಬೋದು। ಅದು 100 ರೂಪಾಯಿ ಯಾವ ರೀತಿ ಕೊಡ್ತಾರಂದರೆ ಅವ್ರಿಗಿರೋವಂಥ ಒಂದು ಮಕ್ಕಳು 9ನೇ ಕ್ಲಾಸ್ಲಿಂದ ಒಂದು PUC ಸೆಕೆಂಡ್ವರೆಗೆ ಓದ್ತಾ ಇರ್ಬೇಕು ಫ್ರೆಂಡ್ಸ್, ಅಂದರೆ 9ನೇ ಕ್ಲಾಸ್ ಆಗಿರ್ಬೋದು, 10 ಆಗಿರ್ಬೋದು, ಅಥವಾ PUC ಫಸ್ಟ್ ಇಯರು ಅಥವಾ PUC ಸೆಕೆಂಡ್ ಇಯರ್, ಈ ಒಂದು ತರಗತಿಯಲ್ಲಿ ಏನಾದರೂ ಓದ್ತಾ ಇದ್ದರೆ ಅಂಥ ಒಂದು ಮಕ್ಕಳಿಗೆ ಪ್ರತಿ ತಿಂಗಳ 100 ರೂಪಾಯಿ ಈ ಒಂದು ಯೋಜನೆ ಮುಖಾಂತರ ಸಿಗುತ್ತಂತಲೇ ಹೇಳ್ಬೋದು। ರೀತಿಯಾಗಿ ಈ ಒಂದು ಅಮ್ ಆದ್ಮಿ ಭೀಮಾ ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನಾವು ನೋಡೋದಾಯ್ತಪ್ಪ ಅಂತಂದರೆ ಎಲ್ಲ ಒಂದು ಬಡತನ ರೇಖೆಯಲ್ಲಿರುವಂಥ ಎಲ್ಲ ಜನರು ಈ ಒಂದು ಅಮ್ ಆದ್ಮಿ ಒಂದು ಭೀಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು। ಅವರ ಒಂದು ವಯೋಮಿತಿ ಬಂದು 18 ವರ್ಷ ತುಂಬಿರಬೇಕಾಗುತ್ತೆ ಹಾಗೂ 59 ವರ್ಷದೊಳಗಡೆ ಇರಬೇಕಾಗತ್ತೆ, ಅಂಥವ್ರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು। ಅದೇ ರೀತಿಯಾಗಿ ಅಮ್ ಆದ್ಮಿ ಭೀಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಂತಂದರೆ ಇಲ್ಲಿ ನೀವು ನೋಡ್ತಿರ್ಬೋದು, ಒಂದು ಅರ್ಜಿಯನ್ನು ಫಾರಮನ್ನು ಫುಲ್ಫಿಲ್ ಮಾಡಿ ಕೊಡಬೇಕಾಗುತ್ತೆ, ಹಾಗೂ ವೋಟರ್ ID ಕಾರ್ಡ್ ಅಂದರೆ ಒಂದು ಅಡ್ರೆಸ್ ಬುಕ್ ಬೇಕಾಗುತ್ತೆ, ಅದೇ ರೀತಿಯಾಗಿ ಒಂದು ಗುರುತಿನ ಒಂದು ಪುರಾವೆ ಬೇಕಾಗುತ್ತೆ, ಅಂದರೆ ವೋಟರ್ ಐಡೆಂಟಿ ಕಾರ್ಡ್ ಬೇಕಾಗುತ್ತೆ ನಿಮಗೆ, ವೋಟರ್ ID ಕಾರ್ಡ್, ಆಧಾರ್ ಕಾರ್ಡ್, ಮತ್ತು ನಿಮಗೆ ನಾಮಿನಿದು ಒಂದು ಡೀಟೇಲ್ಸ್ನ ಕೊಡಬೇಕಾಗುತ್ತೆ ನೀವು, ಹಾಗೂ ಅದೇ ರೀತಿಯಾಗಿ ಆದಾಯ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ನೀವು ಇಲ್ಲಿ ಕೊಡಬೇಕಾಗುತ್ತೆ। ಇಷ್ಟು ದಾಖಲಾತಿಗಳು ಇತ್ತಪ್ಪ ಅಂತಂದರೆ ಜೊತೆಗೆ ನಿಮಗೆ ಒಂದು BPL ಕಾರ್ಡ್ ಕೂಡ ಬೇಕಾಗುತ್ತೆ। ಇಷ್ಟು ದಾಖಲಾತಿ ಇತ್ತಪ್ಪ ಅಂತಂದರೆ ಈ ಒಂದು ಅಮ್ ಆದ್ಮಿ ಭೀಮಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು। ಯೋಜನೆಗೆ ಒಂದು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಮತ್ತು ಇದಕ್ಕೆ ನೀವು ಸೇರಿದ ಮೇಲೆ ಎಷ್ಟು ವರ್ಷಕ್ಕೆ ಹಣವನ್ನು ಕಟ್ಟಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ। ಅಂದರೆ ಇದರ ಒಂದು ಒರಿಜಿನಲ್ ಪ್ರೀಮಿಯಂ ಬಂದು 320 ರೂಪಾಯಿ, ಅಂದರೆ ಒಂದು ವರ್ಷಕ್ಕೆ 320 ರೂಪಾಯಿ ಕಟ್ಟುವಂಥ ಒಂದು ಪ್ರೀಮಿಯಂ ಇದೆ। ಅಂದರೆ ಇದರಲ್ಲಿ ನೀವು 320 ರೂಪಾಯಿ ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ, ಅಂದರೆ ಅರ್ಧ ಮಾತ್ರ ನೀವು ಕಟ್ಟಬೇಕಾಗುತ್ತೆ, ಅಂದರೆ 160 ರೂಪಾಯಿ ನೀವು ಒಂದು ವರ್ಷಕ್ಕೆ ಕಟ್ಟಬೇಕಾಗುತ್ತೆ, ಇನ್ನು 160 ರೂಪಾಯಿ ಏನಿದೆ ಅದು ಸರ್ಕಾರದವರು ಕಟ್ತಾರಂತಲೇ ಹೇಳ್ಬೋದು। ಹಾಗೂ ಅದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಈ 160 ರೂಪಾಯಿ ಇದ್ದಿದ್ದು ಕಡಿಮೆನೂ ಆಗ್ಬೋದು, ಒಂದು ಸ್ವಲ್ಪ ಹೆಚ್ಚು ಆಗ್ಬೋದು ಫ್ರೆಂಡ್ಸ್। ಹಾಗೂ ಅದೇ ರೀತಿಯಾಗಿ ಅಮ್ ಆದ್ಮಿ ಬಿಮಾ ಯೋಜನೆಗೆ ಅರ್ಜಿಯನ್ನು ನೀವು ನಿಮ್ಮ ಒಂದು ಹತ್ತಿರದಲ್ಲಿರುವಂತ ಒಂದು LIC ಆಫೀಸ್ಗೆ ಹೋಗಬೇಕಾಗುತ್ತೆ. LIC ಆಫೀಸ್ಗೆ ಹೋಗಿ ಅಮ್ ಆದ್ಮಿ ಬಿಮಾ ಯೋಜನೆಗೆ ಫಾರ್ಮ್ ಕೊಡಿ ಅಂದ್ರೆ ಕೊಡ್ತಾರೆ. ಅದನ್ನ ಫುಲ್ಫಿಲ್ ಮಾಡಿ ನಿಮ್ಮ ಒಂದು ಐಡೆಂಟಿಟಿ ಪ್ರೂಫ್ ಮತ್ತೆ ಅಡ್ರೆಸ್ ಪ್ರೂಫ್ ಮತ್ತೆ ಅದರ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ BPL ಕಾರ್ಡ್ ಇಷ್ಟು ದಾಖಲಾತಿಗಳು ಮತ್ತೆ ಒಂದೆರಡು ಫೋಟೋ ಇದ್ದರೆ ಸಾಕು, ನೀವು ಈ ಯೋಜನೆಗೆ ನೀವು ಸೇರಬಹುದು ಅಂತಾನೆ ಹೇಳಬಹುದು. ಈ ಒಂದು ಯೋಜನೆಯಿಂದ ಬಡವರಿಗೆ ಬಹಳಷ್ಟು ಒಂದು ಅನುಕೂಲ ಆಗುತ್ತೆ ಅಂತಾನೆ ಹೇಳಬಹುದು.